300,000 ಅಧಿಕ ಮತಗಳಿಂದ ಪ್ರಹ್ಲಾದ್ ಜೋಶಿ ಅವರು ಅಮೋಘ ಗೆಲುವು ಸಾಧಿಸಲಿದ್ದಾರೆ. ಈ ಗೆಲುವಿನಲ್ಲಿ ನಮ್ಮ ಸಮುದಾಯದವರ ಅಳಿಲು ಸೇವೆಯೂ ಇರಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಬಿಜೆಪಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಜೆಪಿಯಲ್ಲಿ ನಮಗೆ ಹೆಚ್ಚು ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಮೀಸಲಾತಿಯೂ ಸೇರಿ ನಮ್ಮ ಬಹುತೇಕ ಬೇಡಿಕೆಗಳಿಗೆ ಸ್ಪಂದನೆ ದೊರೆತಿದೆ. ಸ್ವಾತಂತ್ರ್ಯ ಬಂದಾದ ನಂತರದಿಂದಲೂ ಪರಿಶಿಷ್ಟ ಪಂಗಡಗಳಿಗೆ ಅನುಕೂಲಕರ ವಾತಾವರಣ ಮಾಡಿರುವುದು ಕೇವಲ ಬಿಜೆಪಿ ಪಕ್ಷ ಮಾತ್ರ. ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದ್ರು. ಚುನಾವಣೆಯಲ್ಲಿ ಅನೇಕ ಚುನಾವಣೆಗಳನ್ನು ನಾವು ನೋಡಿದ್ದೇವೆ. ಆದ್ರೆ ನಮ್ಮೆಲ್ಲರಿಗೂ ನಡೀತಾ ಇರುವ 140 ಕೋಟಿಯ ಜನಸಂಖ್ಯೆ ಇರುವ ಭಾರತದಲ್ಲಿ ಇವತ್ತು ದೇಶದ ಭದ್ರತೆ ಸಲುವಾಗಿ, ದೇಶದ ಆರ್ಥಿಕ ಸಲುವಾಗಿ, ದೇಶದ ರಕ್ಷಣ ವ್ಯವಸ್ಥೆ ಸಲುವಾಗಿ, ದೇಶದ ಸಲುವಾಗಿ ಒಂದು ಚುನಾವಣೆಗಳು ನಡೀತಾ ಇದ್ದಾವೆ. ಇವತ್ತು ಭಾರತದಲ್ಲಿ ನಡೆಯುವಂತ ಈ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಜನರು ಭಾರತ ಗೆಲ್ಲಬೇಕು, ನರೇಂದ್ರ ಮೋದಿ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಮತಗಳಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮೆಲ್ಲ ನಾಯಕರು ಸೇರಿಕೊಂಡು ನಮ್ಮೆಲ್ಲ ಶಾಸಕರನ್ನ ಮಾಜಿ ಶಾಸಕರೆಲ್ಲ ದೆಹಲಿಗೆ ಕರ್ಕೊಂಡು ಹೋಗಿದ್ರು. ಪ್ರಧಾನಮಂತ್ರಿಗಳಂತೆ ನರೇಂದ್ರ ಮೋದಿಜಿಯವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಎಷ್ಟು ಸಾಧನೆ ಬರಬೇಕು ಅಂತೇಳಿ ಅವರು ಉಲ್ಲೇಖ ಮಾಡಿದ ಟೈಮಲ್ಲಿ ಅವರು ಈ ಬಾರಿ ಸುಮಾರು ದೇಶದಲ್ಲಿ 400 ಸ್ಥಾನಗಳಿಗೆ ಇರಬೇಕು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಪ್ರಹ್ಲಾದ್ ಜೋಶಿ, ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಹನುಮಂತ್ ಬಂಗಾರು, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಎಂಆರ್ ಪಾಟೀಲ್, ಶಂಕರ್ ಪಾಟೀಲ್ ಮೂನೇನಕೊಪ್ಪ, ಪುಂಡಲಿಕ್ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.